ಸಾಕಷ್ಟು ಕಷ್ಟಪಟ್ಟು ದೇವೇಗೌಡರು ಜೆಡಿಎಸ್ ಪಕ್ಷವನ್ನ ಕಟ್ಟಿದ್ರು. ಆದ್ರೆ ಇವಾಗ ಜೆಡಿಎಸ್ ಪಕ್ಷ ಎಲ್ಲಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಡಿದ್ದಾರೆ. ಉಪಮುಖ್ಯಮಂತ್ರಿಗಳು ಎಚ್ ಡಿ ಕೆ ಅವರ ಕಾಲೆಳೆಯಲು ಯಾವ ಅವಕಾಶವನ್ನು ಬಿಡೋದಿಲ್ಲ. ಹಾಗಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ನ ಬಗ್ಗೆ ಚಿಂತೆ ಇಲ್ಲ. ಅವರು ಬರೀ ಬಿಜೆಪಿ ಪರವಾಗಿ ಮಾತನಾಡ್ತಾರೆ, ಬಿಜೆಪಿಗೋಸ್ಕರನೇ ಮಾತಾಡ್ತಾರೆ. ಒಂದ್ ರೀತಿ ಬಿಜೆಪಿಯ ವಕ್ತಾರನಂತೆ ನಡೆದುಕೊಳ್ತಾ ಇದ್ದಾರೆ. ದೇವೇಗೌಡರು ತುಂಬಾ ಕಷ್ಟಪಟ್ಟು ಕಟ್ಟಿರುವಂತಹ ಜೆಡಿಎಸ್ ಪಕ್ಷದ ಹೆಸರು ಮತ್ತು ಯಾವುದೇ ರೀತಿ ನಿಶಾನೆ ಇಲ್ಲದ ಹಾಗೆ ಮಾಡಿಬಿಟ್ಟಿದ್ದಾರೆ. ಇವಾಗ ಬರೀ ಬಿಜೆಪಿ ಬಿಜೆಪಿ ಅಂತ ಓಡಾಡ್ತಾರೋ ಇವರು, ಮುಂದೆ ಜೆಡಿಎಸ್ನ ಎಲ್ಲಿಗೆ ತಗೊಂಡು ಹೋಗ್ತಾರೋ ಅಂತ ವ್ಯಂಗ್ಯವಾಡಿ ನಕ್ಕಿದ್ದಾರೆ ಉಪಮುಖ್ಯಮಂತ್ರಿಗಳು.